ನನ್ನ ಹೆಸರು ಚಂದ್ರು, ನಾನು 8 ಸಿಯಲ್ಲಿ ಓದ್ತಾ ಇದ್ದೀನಿ. ಸ್ಕೂಲ್ ಹೆಸರು ಬಂದು ಹುಂಬೇಗೌಡ ಬಾಲಕರ ಪ್ರೌಢಶಾಲೆ ಅಂತ. ಇಲ್ಲಿ ನಮಗೆ ಕ್ಯಾಂಪ್ ನಡೆಸ್ತಾ ಇದ್ದಾರೆ. ನಮಗೆ ಕ್ಯಾಂಪಲ್ಲಿ ಅಂದರೆ ನಾವು ಫಸ್ಟ್ ಡೇ ಬಂದಾಗ ಆಟ ಆಡಿಸಿದ್ರು. ಯಾವ ಆಟ ಆದರೆ ನಾಯಿ ಮೂಳೆ ಆಟ ಆಡಿಸಿದ್ರು. ಮತ್ತು ಇಲ್ಲಿ ಸ್ಟೋರಿ ಟೆಲ್ಲಿಂಗು ವಾಯ್ಸು ನಮ್ಮದು ಟೀಮ್ ಮಾಡಿದರು. ನಮ್ಮ ಟೀಮ್ ಹೆಸರು ಬಂದು ಅವೆಂಜರ್ಸ್ ಅಂತ. ನಮ್ಮ ಟೀಮಲ್ಲಿ ಎಲ್ಲರೂ ಕೇಳಿಸ್ಕೊಂಡ್ರು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಇತ್ತು. ಅದರಲ್ಲಿ ಪಾರ್ಟ್ 1 ಚಿತ್ರ ನಾನು ಬಿಡಿಸಿದ್ರೆ ಮತ್ತು ಪಾರ್ಟ್ 2, ಪಾರ್ಟ್ 3 ಬೇರೆಯವ್ರು ಬಿಡಿಸ್ಬೇಕು ಆ ಥರ ಮಾಡಿದರು. ಮತ್ತು ಸ್ಟೋರಿನೆಲ್ಲ ಬಿಡಿಸಿ ಅಲ್ಲಿ ಇದು ಪ್ರೊಜೆಕ್ಟ್ರಲ್ಲಿ ಹಾಕಿ ಅದರಲ್ಲೆಲ್ಲ ನಮಗೆ ಕರೆದು ಸ್ಟೇಜ್ ಮೇಲೆ ಹೇಳ್ರಪ್ಪ ಇದ್ರ ಬಗ್ಗೆ ಅಂತ ಹೇಳಿದ್ರು. ಅವಾಜ್ ಮೇಲೆ ನಿಂತ್ಕೊಂಡಿದ್ದು ಸ್ಟೇಜ್ ಫಿಯರ್ ಬರ್ತೀವಾಗ. ನಾವೆಲ್ಲಾದರೂ ದೊಡ್ಡವರಾದ್ಮೇಲೆ ಎಲ್ಲಾದರೂ ನಮ್ಮನ್ನು ಕರೆದ್ರೆ ಮಾತಾಡೋಕ್ಕೆ ಅವಾಗ ನಾವು ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೋದು, ಭಯ ಇರೋಲ್ಲ. ಅವಾಗ ಆಗಲೇ ಚಿಕ್ಕ ವಯಸ್ಸಿಂದನೇ ಕಲಿತ್ರೆ ಅಲ್ಲಿ ಹೋಗಿ ದೊಡ್ಡವರಾದ್ಮೇಲೆ ಹೆಂಗಾದರೂ ಮಾತಾಡ್ಬೋದು. ಇವರು ಇಲ್ಲಿ ನಮಗೆ ಸ್ಟೇಜ್ ಫಿಯರ್ ಅನ್ಸೋದು ಕಲಿಸಿದ್ದಾರೆ. ಮತ್ತು ಗೀತಾ ಅಕ್ಕ, ಆಮೇಲೆ ವೇದ ಅಕ್ಕ, ಆಮೇಲೆ ಗಿರಿಜಾ ಅಕ್ಕ, ಅರಿಶಣ ಮಾದ್ರೆ ಅವರೆಲ್ಲ ಬಂದು ನಮಗೆಲ್ಲ ಹೇಳ್ಕೊಡಿದ್ದಾರೆ. ಗೀತಾ ಅಕ್ಕ ಅಂತಿದ್ದಾರೆ, ಅವರು ಮ್ಯಾಥ್ಸು ಸಂಖ್ಯಾರೇಖೆ ಮೇಲೆ ಗುರುತಿಸೋದು. ಆಮೇಲೆ ಗಿರಿಜಾ ಅಕ್ಕ ಅದು ಕಡ್ಡಿಪಟ್ಟಣದಿಂದ ಹೆಂಗೆ ಬಾಕ್ಸ್ ಎಲ್ಲ ಮಾಡೋದು, ಆಮೇಲೆ ಇದೆಲ್ಲ ಹೇಳ್ಕೊಟ್ಟಿದ್ರು. ಮತ್ತು ಇದು ಪೇಪರಲ್ಲಿ ಕೊಡ್ತಾಯಿದ್ರು, ನಮಗೆ ಏನಾದರೆ ವರ್ಕ್ಶೀಟ್ ಥರ ಅದು ಕೊಡ್ತಾಯಿದ್ರು. ಮನೆಯಲ್ಲಿ ಹೋಗಿ ಮಾಡ್ಕೊಂಡು ಬಂದು ಅವ್ರಿಗೆ ಕೊಡಬೇಕು. ನಮಗೇನು ಆದರೂ ತಪ್ಪಿದ್ರೆ ನಮಗೇನು ಬೈಯಲ್ಲ ಹೊಡಿಯಲ್ಲ. ಅವರು ಭಯದಿಂದನೂ ಹೇಳ್ಕೊಟ್ಟಿಲ್ಲ, ಖುಷಿಯಿಂದ ಹೇಳ್ಕೊಟ್ಟಿದ್ದಾರೆ. ನಾವು ಖುಷಿಯಿಂದನೇ ಕಲ್ತಿದ್ದೀವಿ. ಇಷ್ಟೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.